ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಇಸ್ ಸ್ವಪ್ನಾಸ್ ಟುಟೋರಿಯಲ್ ಸೊ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಸಿಕ್ಸ್ ಎಮ್ ಬಿ ಕಾಮ್ನ ಇನ್ ಇನ್ಕಮ್ ಟ್ಯಾಕ್ಸ್ ಟು ಅನ್ನೋ ಒಂದು ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಸೊ ಅದರಲ್ಲಿ ಚಾಪ್ಟರ್ ಟು ಬಂದ್ಬಿಟ್ಟು ಕ್ಯಾಪಿಟಲ್ ಗೇನ್ ಅಂತ ಹೇಳಿ ಸೊ ನಾನು ಟ್ವೆಲ್ ಮಾರ್ಕ್ಸ್ ಫಸ್ಟ್ ಪ್ರಾಬ್ಲಮ್ನ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಈ ಒಂದು ಪ್ರಾಬ್ಲಮ್ ಬಂದ್ಬಿಟ್ಟು ಟ್ವೆಲ್ ಮಾರ್ಕ್ಸ್ ಸೆಕೆಂಡ್ ಪ್ರಾಬ್ಲಮ್ ಆಗಿದೆ ಸೊ ಇದು ಕೂಡ ಕ್ವಶನ್ ಪೇಪರ್ ರಿಲೇಟೆಡ್ ಪ್ರಾಬ್ಲಮ್ ನಾನು ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿರೋದು ಓಕೆನಾ ಸೊ ಇವಾಗ ನಾವು ಕ್ವಶನ್ ನೋಡೋದಾದ್ರೆ ನಿಮ್ಗೆ ಓದ್ಸತಿ ಅಂದ್ರೆ ಫಸ್ಟ್ ಪ್ರಾಬ್ಲಮ್ ಅಲ್ಲಿ ಯಾವ ರೀತಿ ಕೊಟ್ಟಿದ್ರು ಅಂದ್ರೆ ಸೊ ಹಾಗೇ ನನ್ನ ಒಂದು ಪ್ರಾಬ್ಲಮ್ಗೆ ಹೋಗೋಕ್ಕಿಂತ ಮುಂಚೆ ನನ್ನ ನ್ಯೂ ಯೂಟ್ಯೂಬ್ ಚಾನಲ್ ಬಂದುಬಿಟ್ಟು ಸ್ವಪ್ನಗೌಡ ಬ್ಲಾಗ್ಸ್ ಅಂತ ಹೇಳಿ ಸೊ ಆ ಒಂದು ಚಾನಲ್ ಒಂದು ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಸೊ ಪ್ಲೀಸ್ ಆ ಒಂದು ಚಾನಲ್ಗೂ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಿದ್ದೀನಿ ಸೊ ಇವಾಗ ನಾವು ಡೈರೆಕ್ಟಾಗಿ ಕ್ವೆಶನ್ಗೆ ಹೋಗೋದಾದರೆ ಅಗ್ರಿಕಲ್ಚರಲ್ ಲ್ಯಾಂಡ್ ಚೆನ್ನೈ ಸಿಟಿ ಪರ್ಚೇಸ್ ಇನ್ ಟು ತೌಸಂಡ್ ಏಯ್ಟ್ ಆ್ಯಂಡ್ ನೈನ್ ಫಾರ್ ರುಪೀಸ್ ಟೂ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಸಿ ಐ ಐ ವರ್ಸ್ ಒನ್ ಥರ್ಟಿ ಸೆವೆನ್ Has been bought for rupees, has been sold for rupees. ಟೆನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಆನ್ ಒನ್ ಏಯ್ಟ್ ಟು ತೌಸಂಡ್ ಟ್ವೆಂಟಿ ಟು ಸಿ ಐ ಐ ತ್ರೀ ತರ್ಟಿ ಒನ್ ಬೈ ಪೇಯಿಂಗ್ ರುಪೀಸ್ ಟು ಟ್ವೆಂಟಿ ಫೈವ್ ತೌಸಂಡ್ ಬ್ರೋಕರೇಜ್ ಈ ಪರ್ಚೇಸ್ ಅನದರ್ ಅಗ್ರಿಕಲ್ಚರಲ್ ಲ್ಯಾಂಡ್ ಇನ್ ಇಸ್ ವಿಲೇಜ್ ರುಪೀಸ್ ಟು ಲ್ಯಾಕ್ ಫಿಫ್ಟಿ ಆನ್ ಟೆನ್ ಸಿಕ್ಸ್ ಟು ತೌಸಂಡ್ ಟ್ವೆಂಟಿ ಒನ್ ಅಂತ ಹೇಳಿ ಹೇಳಿದ್ದಾರೆ ಸೊ ಇಲ್ಲಿ ಏನು ಹೇಳಿರೋದು ಅಂದರೆ ನಮಗೆ ಕಾಸ್ಟ್ ಆಫ್ ಅಕ್ವಿಸಿಯೇಷನ್ನ ಕೊಟ್ಟಿದ್ದಾರೆ ಸೆಲ್ಲಿಂಗ್ನ ಕೊಟ್ಟಿದ್ದಾರೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ನ ಹೇಳಿದ್ದಾರೆ ಆ್ಯಂಡ್ ಸಿ ಐ ಐ ಐ ಐನ ಹೇಳಿದ್ದಾರೆ ಇವ್ರು ಏನು ಮಾಡಿದ್ದಾರೆ ಅಂದರೆ ಅನದರ್ ಅಗ್ರಿಕಲ್ಚರಲ್ ಲ್ಯಾಂಡ್ನ ಪರ್ಚೇಸ್ ಮಾಡಿದ್ದಾರೆ ಅದು ರೂರಲ್ ಏರಿಯಾದಲ್ಲಿ ಅಂದ್ರೆ ವಿಲೇಜ್ ಅಲ್ಲಿ ಪರ್ಚೇಸ್ ಮಾಡಿದೀವಿ ಅಂತ ಹೇಳಿ ಹೇಳಿದ್ದಾರೆ ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ ಟ್ಯಾಕ್ಸ್ ಫ್ರೀ ಅಂತ ಹೇಳಿ ಬರ್ಸಿದ್ದೆ ಯಾವಾಗ ಅಂದ್ರೆ ಸೇಲ್ ಆಗಿದ್ರೆ ಅದು ಟ್ಯಾಕ್ಸ್ ಫ್ರೀ ಆಗುತ್ತೆ ಪರ್ಚೇಸ್ ಆಗಿದ್ರೆ ಅದು ಫುಲ್ಲಿ ಟ್ಯಾಕ್ಸೆಬಲ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ಓಕೆನಾ ಸೊ ಇವಾಗ ನಾವು ಫಸ್ಟ್ ಒನ್ನಿಂದನೇ ಸಮ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ ಒಂದೊಂದೇ ಗೆ ನಾವು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ ಓಕೆನಾ ಸೊ ನೋಡಿ ಇಲ್ಲಿ ಫಸ್ಟ್ ಪ್ರಾಬ್ಲಮ್ ಏನಿದೆ ಅಂದರೆ ಫಸ್ಟ್ ಕ್ವಶನ್ ಏನಿದೆ ಅಂದರೆ ಅಗ್ರಿಕಲ್ಚರಲ್ ಲ್ಯಾಂಡ್ ಅಲ್ವಾ ಸೊ ಅಗ್ರಿಕಲ್ಚರಲ್ ಲ್ಯಾಂಡ್ ಅಂತ ಹಾಕೊಳ್ತೀವಿ ಇದು ಸೇಲ್ ಆಗ್ತಿರೋದು ಎಷ್ಟು ರೂಪಾಯಿಗೆ ಸೊ ನೋಡಿ ಇಲ್ಲಿ ಹ್ಯಾಸ್ ಬಿನ್ ಸೋಲ್ ಫೋರ್ ರುಪೀಸ್ ಟೆನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಸೊ ಸೇಲ್ ಕನ್ಸಿಡರೇಷನ್ ಇಸ್ ಈಕ್ವಲ್ಸ್ ಟು ಟೆನ್ ಲ್ಯಾಕ್ ಫಿಫ್ಟಿ ತೌಸಂಡ್ ರುಪೀಸ್ ಸೇಲ್ ಕನ್ಸಿಡರೇಷನ್ ಇದೆ ಓಕೆನಾ ಇದರಲ್ಲಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಲ್ಲಿ ಏನೇನು ಇನ್ಕ್ಲೂಡ್ ಆಗುತ್ತೆ ಅಂದರೆ ಬ್ರೋಕ್ರೇಜು ಕಮಿಷನ್ ಇದೆಲ್ಲ ಇನ್ಕ್ಲೂಡ್ ಆಗುತ್ತೆ ಓಕೆನಾ ಇಲ್ಲಿ ನಮಗೆ ಕೊಟ್ಟಿರೋದು ಬ್ರೋಕರೇಜ್ ಒಂದು ಕೊಟ್ಟಿದ್ದಾರೆ ಸೊ ಅದಕ್ಕೆ ನಾವು ಇದನ್ನು ಮೈನಸ್ ಮಾಡಬೇಕಾಗುತ್ತೆ ಬ್ರೋಕರೇಜ್ ಬಂದು ಟ್ವೆಂಟಿ ಫೈವ್ ತೌಸಂಡ್ ಇದೆ ಅದನ್ನ ಮೈನಸ್ ಮಾಡ್ತೀರಾ ಅವಾಗ ನಿಮಗೆ ನೆಟ್ ಸೇಲ್ ಸಿಗುತ್ತೆ ಸೊ ಟೆನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಮೈನಸ್ ಟ್ವೆಂಟಿ ಫೈವ್ ತೌಸಂಡ್ ಮಾಡಿದಾಗ ನಿಮಗೆ ನೆಟ್ ಸೇಲ್ಸ್ ಬಂದುಬಿಟ್ಟು ಟೆನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ನೆಟ್ ಸೇಲ್ಸ್ ಅನ್ನೋದು ಸಿಗುತ್ತೆ ಓಕೆನಾ ಇಲ್ಲಿ ಅಸೆಟ್ ಅನ್ನೋದು ಪರ್ಚೇಸು ಟೂ ತೌಸಂಡ್ ಒನ್ ಮೇಲಾಗಿದೆ ಅಂದರೆ ಟು ತೌಸಂಡ್ ಒನ್ ಕಿಂತ ಕೆಳಗಡೆ ಅಂದರೆ ಅದಕ್ಕೂ ಹಿಂದೆ ಆಗಿದ್ದರೆ ನೀವೇನು ಮಾಡ್ತೀನಿ ಅಂದರೆ ಬೇರೆ ಫಾರ್ಮುಲಾನ ತೊಗೊಳ್ತಿದ್ರಿ ಬಟ್ ಟು ತೌಸಂಡ್ ಒನ್ ಆದಮೇಲೆ ಸೇಲ್ ಆಗಿರೋ ರೀಸನಿಂದ ಈ ಫಾರ್ಮುಲಾನ ಎಕ್ಸಿಕ್ಯೂಟ್ ಮಾಡ್ತೀರಾ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸೇಷನ್ ಇಸ್ ಇಕ್ಸ್ಟು ಕಾಸ್ಟ್ ಆಫ್ ಅಕ್ವಿಸೇಷನ್ ಡಿವೈಡೆಡ್ ಬೈ ಸಿ ಐ ಐ ಇಂಟು ಸಿ ಐ ಐ ಓಕೆನಾ ಸೊ ಇಲ್ಲಿ ಕಾಸ್ಟ್ ಆಫ್ ಅಕ್ವಿಸಿಯೇಷನ್ ಎಷ್ಟಿದೆ ಅಕ್ವೀಸಿಯೇಷನ್ ಆಗಿರೋದು ಬಂದ್ಬಿಟ್ಟು ಟೂ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಅಂತ ಹೇಳಿದ್ದಾರೆ ಸೊ ಟೂ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಅದ್ರದ್ದು ಸಿ ಐ ಇಲ್ಲೇ ಕೊಟ್ಟಿದ್ದಾರೆ ನೋಡಿ ತ್ರೀ ತರ್ಟಿ ಸವೆನ್ ಇಂಟು ಸೇಲ್ ಆಗ್ತಿರೋ ಡೇಟ್ ಯಾವಾಗ ಅಂದರೆ ಟು ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರಲ್ಲಿ ಸೊ ಟು ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಒಂದು ಸಿ ಐ ಎ ಎಷ್ಟಿದೆ ಅಂದರೆ ತ್ರೀ ತರ್ಟಿ ಒನ್ ಇದೆ ಇವರ ಇಷ್ಟನ್ನ ನೀವು ಸಿಂಪ್ಲಿಫೈ ಮಾಡಿದಾಗ ನಿಮಗೆ ಬರೋ ಆನ್ಸರ್ ಎಷ್ಟು ಅಂದರೆ ಫೈ ಲ್ಯಾಕ್ ಫಾರ್ಟಿ ತ್ರೀ ತೌಸಂಡ್ ಸಿಕ್ಸ್ ತರ್ಟೀನ್ ಅಂತ ಹೇಳಿ ಬರುತ್ತೆ ಓಕೆನಾ ಇದನ್ನು ಔಟರ್ ಕಾಲಮ್ ಹಾಕ್ಕೊಳ್ತೀರಾ ಇದಾದಮೇಲೆ ನಮಗೆ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಯಾವುದೂ ಇಲ್ಲ ಅದನ್ನ ಇಲ್ಲಿ ಹಾಕ್ತೀರಾ ಬಟ್ ನಾನು ಇಲ್ಲಿ ಬರ್ದಿಲ್ಲ ಓಕೆನಾ ನೆಕ್ಸ್ಟ್ ಇವಾಗ ಏನಾಗಿದೆ ಅಂದರೆ ಹೊಸ ಸೆಟ್ನ ಪರ್ಚೇಸ್ ಮಾಡಿದ್ದಾರೆ ಸೊ ಪರ್ಚೇಸ್ ಮಾಡಿರೋ ಅಸೆಟ್ಸ್ಗೆ ನೀವೇನು ಮಾಡಬೇಕು ಅಂದರೆ ಎಕ್ಸಾಮ್ಷನ್ ಅನ್ನೋದು ಕೊಡಬೇಕು ಪರ್ಚೇಸ್ ಆಗಿರೋದು ಎಷ್ಟು ರೂಪಾಯಿಗೆ ಟೂ ಲ್ಯಾಕ್ ಫಿಫ್ಟಿ ಟೂ ಲ್ಯಾಕ್ ಫಿಫ್ಟಿ ಅಥವಾ ನಮಗೆ ಬಂದಿರೋ ಅಮೌಂಟು ಇವೆರಡಲ್ಲಿ ಯಾವ್ದು ಲೀಸ್ಟ್ ಇರುತ್ತೋ ಅದನ್ನು ಔಟರ್ ಕಾಲಮ್ಗೆ ಹಾಕೋಬೇಕಾಗುತ್ತೆ ಸೊ ಇವೆರಡರಲ್ಲಿ ಲೀಸ್ಟ್ ಬಂದುಬಿಟ್ಟು ಟೂ ಲ್ಯಾಕ್ ಫಿಫ್ಟಿ ಇದನ್ನ ಮೈನಸ್ ಮಾಡಿದಾಗ ನಮಗೆ ಟ್ಯಾಕ್ಸಿಬಲ್ ಎಲ್ ಟಿ ಸಿ ಜಿ ಎಸ್ ಸಿಗುತ್ತೆ ಅಂದರೆ ಟೂ ಲ್ಯಾಕ್ ತರ್ಟಿ ಒನ್ ಥೌಸಂಡ್ ತ್ರೀ ಏಯ್ಟಿ ಸೆವೆನ್ ಅನ್ನೋದು ಸಿಗುತ್ತೆ ಓಕೆನಾ ಇನ್ನು ನೆಕ್ಸ್ಟ್ ನಮ್ಗೆ ಏನು ಹೇಳಿರೋದು ಅಂದರೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಹೌಸ್ ಹೋಲ್ಡ್ ಫರ್ನಿಚರ್ ಆ್ಯಂಡ್ ಮ್ಯೂಸಿಕ್ ಸಿಸ್ಟಮ್ ಪರ್ಚೇಸ್ಡ್

ಸೊ ಅದಕ್ಕೆ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಟ್ಯಾಕ್ಸ್ ಫ್ರೀ ಅಂತ ಹೇಳಿ ಹಾಕಬೇಕಾಗುತ್ತೆ ಓಕೆನಾ ನೆಕ್ಸ್ಟ್ ನಮ್ಗೆ ಏನು ಕ್ವಶನಲ್ಲಿ ಕೊಟ್ಟಿದ್ದಾರೆ ಅಂದರೆ ಮಷಿನರಿ ಪರ್ಚೇಸ್ಡ್ ಆನ್ ಒನ್ ಒನ್ ಟು ತೌಸಂಡ್ ನೈನ್ ಫಾರ್ ರುಪೀಸ್ ಫಾರ್ಟಿ ತೌಸಂಡ್ ಸಿ ಐ ಐ ಒನ್ ಥರ್ಟಿ ಸೆವೆನ್ ಈಸ್ ಸೋಲ್ಡ್ ಫಾರ್ ರುಪೀಸ್ ಫಿಫ್ಟಿ ತೌಸಂಡ್ ಆನ್ ಒನ್ ಫೋರ್ ಟು ತೌಸಂಡ್ ಟ್ವೆಂಟಿ ಟು ದ ರಿಟರ್ನ್ ಆನ್ ವ್ಯಾಲ್ಯೂ ಆಫ್ ದಿ ಮಷಿನರಿ ಆನ್ ಒನ್ ಫೋರ್ ಟು ತೌಸಂಡ್ ಟ್ವೆಂಟಿ ಟು ವಾಸ್ ಟ್ವೆಂಟಿ ಫೈವ್ ತೌಸಂಡ್ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಇಲ್ಲಿ ನಿಮಗೆ ಫಸ್ಟ್ ಸೇಲ್ ಕನ್ಸಿಡರೇಷನ್ನ ತಗೋಬೇಕಾಗಿರುತ್ತೆ ಸೇಲ್ ಆಗಿರೋದು ಎಷ್ಟು ರೂಪಾಯಿಗೆ ಅಸೆಟ್ ಅನ್ನೋದು ಫಿಫ್ಟಿ ತೌಸಂಡ್ ರುಪೀಸ್ ಸೇಲ್ ಆಗಿದೆ ಸೊ ಸೇಲ್ನ ತಗೊಳ್ತೀರಾ ಮೈನಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇಲ್ಲಿ ಏನು ಕೊಟ್ಟಿಲ್ಲ ಅದಕ್ಕೆ ನಿಲ್ ಹಾಕೊಳ್ತೀರಾ ನೆಟ್ ಸೇಲ್ಸ್ ಅನ್ನೋದು ನಮಗೆ ಸಿಗುತ್ತೆ ಓಕೆನಾ ಈಗ ಕಾಸ್ಟ್ ಆಫ್ ಅಕ್ವಿಸೇಷನ್ಗೆ ನೀವು ಫಾರ್ಮುಲಾನ ಅಪ್ಲಿಕೇಬಲ್ ಮಾಡ್ತಿದ್ರಿ ಬಟ್ ಇಲ್ಲೇನಾಗುದ ಅಂದ್ರೆ ರಿಟರ್ನ್ ಡೌನ್ ವ್ಯಾಲ್ಯೂ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಈ ರಿಟರ್ನ್ ಡೌನ್ ವ್ಯಾಲ್ಯೂ ಇದ್ದಾಗ ನೀವು ಏನು ಕ್ಯಾಲ್ಕುಲೇಟ್ ಮಾಡೋಂಗಿಲ್ಲ ಡೈರೆಕ್ಟಾಗಿ ಅಮೌಂಟ್ನ ಔಟರ್ ನೌಟರ್ ಕಾಲಮ್ಗೆ ಹಾಕಬೇಕಾಗುತ್ತೆ ಓಕೆನಾ ಇಲ್ಲ ಎಷ್ಟಿದೆ ಅಮೌಂಟು ಟ್ವೆಂಟಿ ಫೈವ್ ತೌಸಂಡ್ ಡೈರೆಕ್ಟಾಗಿ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಹಾಕೋಣ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಏನು ಇಲ್ಲ ಅದಕ್ಕೆ ನಿಲ್ ಹಾಕ್ತೀರಾ ಇಷ್ಟನ್ನು ನೀವು ಮೈನಸ್ ಮಾಡಿದಾಗ ಫಿಫ್ಟೀನಿಂದ ಟು ಲ ಟ್ವೆಂಟಿ ಫೈವ್ ತೌಸಂಡ್ನ ಮೈನಸ್ ಮಾಡಿದಾಗ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಬರುತ್ತೆ ಅದನ್ನು ಟ್ಯಾಕ್ಸೆಬಲ್ ಕ್ಯಾಪಿಟಲ್ ಗೇನ್ ಅಂತ ಹೇಳಿ ಕರಿತೀರಾ ಓಕೆನಾ ಇದು ಥರ್ಡ್ ಒನ್ ಇನ್ನು ನೆಕ್ಸ್ಟ್ ಒನ್ ನಮ್ಗೆ ಏನು ಕೊಟ್ಟಿರೋದು ಕ್ವಶನು ಅಂದರೆ

ಅಲ್ವಾ ಸೊ ಇಲ್ಲೇನಾಗಿದೆ ಅಂದರೆ ಅಸೆಟ್ ಅನ್ನೋದು ಪರ್ಚೇಸ್ ಆಗಿದೆ ಓಕೆನಾ ಸೊ ಪರ್ಚೇಸ್ ಆಗಿರೋ ಅಸೆಟ್ಗೆ ನೀವೇನು ಮಾಡಬೇಕು ಅಂದ್ರೆ ಅಮೌಂಟ್ ಕ್ಯಾಲ್ಕುಲೇಷನ್ ಅನ್ನೋದನ್ನ ಮಾಡ್ತೀರಾ ಓಕೆನಾ ಇದು ನಿಮ್ಗೆ ಏನು ಅನ್ಸುತ್ತೆ ಅಂದರೆ ಇದು ಮೇ ಬಿ ಟ್ಯಾಕ್ಸ್ ಫ್ರೀ ಅಂತ ಹೇಳಿ ನಿಮಗೆ ಅನಿಸುತ್ತೆ ಬಟ್ ಇದು ಟ್ಯಾಕ್ಸ್ ಫ್ರೀ ಅಲ್ಲ ಓಕೆನಾ ಸೊ ಟ್ಯಾಕ್ಸ್ ಫ್ರೀ ಅಲ್ಲ ಅನ್ನೋ ರೀಸನ್ಗೆ ನೀವು ಡೈರೆಕ್ಟಾಗಿ ಅಮೌಂಟ್ನ ಸಾಲ್ವ್ ಮಾಡ್ತಾ ಹೋಗ್ತೀರ ಇನ್ನು ಅದ್ರ ಜೊತೆಗೆ ನಿಮ್ಗೆ ಇನ್ನೂ ಅಡಿಷನಲ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ ಏನು ಅಂದರೆ ಅಡಿಷನ್ಸ್ ವೇರ್ ಮೇಡ್ ಬೈ ಹಿಮ್ ಆನ್ ಜೂನ್ ಟು ತೌಸಂಡ್ ಟ್ವೆಂಟಿ ತ್ರೀ ಬೈ ಸ್ಪೆಂಡಿಂಗ್ ರುಪೀಸ್ ತರ್ಟಿ ತೌಸಂಡ್ ಸಿ ಐ ಐ ಐ ಐ ಒನ್ ನಾಟ್ ನೈನ್ ಈ ಪರ್ಚೇಸ್ ಅನದರ್ ರೆಸಿಡೆನ್ಷಿಯಲ್ ಹೌಸ್ ಫಾರ್ ರುಪೀಸ್ ಟೂ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಡೆಪಾಸಿಟೆಡ್ ಸೆವೆಂಟಿ ಫೈವ್ ತೌಸಂಡ್ ಅಂಡರ್ ಕ್ಯಾಪಿಟಲ್ ಗೇನ್ ಅಕೌಂಟಿಂಗ್ ಸ್ಕೀಮ್ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಇಲ್ಲಿ ಸೇಲು ಆಗಿದೆ ಮತ್ತು ಏನಾಗಿದೆ ಅಂದರೆ ಇವ್ರೇನು ಮಾಡಿದ್ದಾರೆ ಅಂದರೆ ಅನದರ್ ಹೌಸ್ನ ಪರ್ಚೇಸ್ ಮಾಡಿದ್ದಾರೆ ಓಕೆನಾ ಪರ್ಚೇಸ್ ಮಾಡಿರೋದು ಟೂ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ಗೆ ಆ್ಯಂಡ್ ಡೆಪಾಸಿಟ್ ಮಾಡಿದ್ದಾರೆ ಅಮೌಂಟ್ನ ಸೊ ಡೆಪಾಸಿಟ್ ಮಾಡಿರೋ ಅಮೌಂಟನ್ನ ನಾವು ಆ್ಯಡ್ ಮಾಡ್ತೀವಿ ಓಕೆನಾ ಸೊ ಡೆಪಾಸಿಟು ಅಮೌಂಟ್ ಆಗಿದೆ ಅದೆಷ್ಟು ಅಂದರೆ ಫಿಫ್ಟಿ ಸೆವೆಂಟಿ ಫೈವ್ ತೌಸಂಡ್ ರುಪೀಸ್ ಡೆಪಾಸಿಟ್ ಆಗಿದೆ ಓಕೆನಾ ಈ ಬೇಸಿಸ್ ಮೇಲೆ ನಿಮಗೆ ಕೊಟ್ಟಿರೋ ಡೀಟೇಲ್ಸ್ ಬೇಸಿಸ್ ಮೇಲೆ ನೀವೇನು ಮಾಡಬೇಕು ಅಂದ್ರೆ ಕ್ಯಾಪಿಟಲ್ ಗೇನ್ ನೀವು ನೀವು ಔಟ್ ಮಾಡಬೇಕಾಗುತ್ತೆ ಸೊ ಇವಾಗ ನಾವು ಡೈರೆಕ್ಟ್ ಆನ್ಸರ್ನ ನೋಡೋದಾದ್ರೆ ಸೊ ನೋಡಿ ಇಲ್ಲಿ ಆನ್ಸರ್ ಬಂದುಬಿಟ್ಟು ಫಸ್ಟ್ ನಮಗೆ ರೆಸಿಡೆನ್ಷಿಯಲ್ ಹೌಸ್ ಬಗ್ಗೆ ಅಲ್ವಾ ಹೇಳಿರೋದು ಸೊ ರೆಸಿಡೆನ್ಷಿಯಲ್ ಹೌಸ್ ಅಂತ ಹೇಳಿ ಬರ್ಕೊಳ್ತೀರಾ ಇದಾದಮೇಲೆ ಪರ್ಟಿಕ್ಯುಲರ್ಸ್ ರುಪೀಸ್ ಅಂತ ಹೇಳಿ ಟೂ ಕಾಲಮ್ಸ್ನ ಹಾಕ್ಕೊಂಡು ಸೇಲ್ ಆಗಿರೋದು ಎಷ್ಟಕ್ಕೆ ಸೇಲ್ ಕನ್ಸಿಡರೇಷನ್ ಒಂದು ಅಸೆಟ್ ಅನ್ನೋದು ಸೇಲ್ ಆಗಿರೋದು ಎಷ್ಟು ರೂಪಾಯಿಗೆ ಫಾರ್ಟಿ ಲ್ಯಾಕ್ ಅಲ್ವಾ ಫಾರ್ಟಿ ಲ್ಯಾಕ್ ಆಸ್ ಇಟ್ ಈಸ್ ಹಾಕೊಳ್ತೀರಾ ಈ ಕ್ವಶನಲ್ಲಿ ನೀವು ನೋಡೋದಾದರೆ ಎಲ್ಲೂ ಕೂಡ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿಲ್ಲ ಅದಕ್ಕೆ ನಿಲ್ಲು ನೆಟ್ ಸೇಲ್ಸ್ ಬಂದು ಫೋರ್ಟಿ ಲ್ಯಾಕ್ ರುಪೀಸ್ ನೆಟ್ ಸೇಲ್ಸ್ ಅನ್ನೋದು ಸಿಗುತ್ತೆ ಓಕೆನಾ ನೆಕ್ಸ್ಟ್ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಯೇಷನ್ಗೆ ಇಲ್ಲಿ ನಮಗೆ ಬಿಫೋರ್ ಟು ತೌಸಂಡ್ ಒನ್ ಅಂತ ಹೇಳಿ ಹೇಳಿರೋದು ಜುಲೈ ನೈನ್ಟೀನ್ ಏಯ್ಟಿಯಲ್ಲಿ ಅಲ್ವಾ ಗಿಫ್ಟ್ ಮಾಡಿರೋದು ಸೊ ಅದಕ್ಕೆ ಈ ಫಾರ್ಮುಲಾ ಆಗುತ್ತೆ ಕಾಸ್ಟ್ ಆಫ್ ಅಕ್ವಿಸಿಯೇಷನ್ ಆಫ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಸಿ ಐ ಐ ಮಾಡಬೇಕಾಗುತ್ತೆ ಓಕೆನಾ ಕಾಸ್ಟ್ ಆಫ್ ಅಕ್ವಿಸಿಯೇಷನ್ ಎಷ್ಟು ಪೈಕ್ ಪರ್ಚೇಸ್ ಮಾಡಿರೋದು ಅಂದರೆ ತ್ರೀ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಆರ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಸೊ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಬಂದ್ಬಿಟ್ಟು ಕ್ವಶನ್ ಅಲ್ಲೇ ಕೊಟ್ಟಿರ್ತಾರೆ ಸೊ ಕ್ವಶನ್ ಅಲ್ಲಿ ಎಲ್ಲಿ ಕೊಟ್ಟಿರೋದು ಅಂದ್ರೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ನಮಗೆ ಇಲ್ಲಿ ನೋಡಿ ತ್ರೀ ಲ್ಯಾಕ್ ಅಂತ ಹೇಳಿ ಕೊಟ್ಟಿದ್ದಾರೆ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಸೇಲ್ ಆಗಿರೋದು ಯಾವಾಗ ತ್ರೀ ಥರ್ಟಿ ಒನ್ ಇದನ್ನು ಫೈಂಡ್ ಔಟ್ ಮಾಡಿದಾಗ ನಮಗೆ ಸಿಗೋ ಆನ್ಸರ್ ಎಷ್ಟು ಅಂದರೆ ಟೆನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಸೆವೆನ್ ಫಿಫ್ಟಿ ರುಪೀಸ್ ಅನ್ನೋದು ಸಿಗುತ್ತೆ ಓಕೆನಾ ಇದ್ರ ಜೊತೆಗೆ ನಮಗೆ ನೆಕ್ಸ್ಟ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ ಸೊ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂದರೆ ಏನು ಅಂದರೆ ಇರೋ ಆ ಏನಾದ್ರು ಮಾಡಿಫೈ ಮಾಡೋದನ್ನ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅಂತೀವಿ ಓಕೆನಾ ಇಲ್ಲಿ ಅವ್ರು ಹೇಳಿದ್ದಾರೆ ಅಡಿಷನ್ಸ್ ವೇರ್ ಮೇಡ್ ಬೈ ಏಮ್ ಇನ್ ಜೂನ್ ಟು ತೌಸಂಡ್ ಟ್ವೆಂಟಿ ತ್ರೀ ಬೈ ಸ್ಪೆಂಡಿಂಗ್ ರುಪೀಸ್ ತರ್ಟಿ ತೌಸಂಡ್ ಅಂತ ಹೇಳಿ ಹೇಳಿದ್ದಾರೆ ಆ್ಯಂಡ್ ಸಿ ಐ ಐ ಅವರೇ ಕೊಟ್ಟಿದ್ದಾರೆ ಸೊ ಅದನ್ನೇ ತೊಗೊಳ್ಳೋಣ ಥರ್ಟಿ ತೌಸಂಡ್ ಡಿವೈಡೆಡ್ ಬೈ ಸಿ ಐ ಎಷ್ಟಿದೆ ಒನ್ ನಾಟ್ ನೈನ್ ಇಂಟು ಸೇಲ್ ಆಗಿರೋ ಸಿ ಐ ಐ ಬಂದ್ಬಿಟ್ಟು ತ್ರೀ ತರ್ಟಿ ಒನ್ ಇಷ್ಟು ಇಂಟು ಮಾಡಿದಾಗ ನಿಮಗೆ ನೈಂಟಿ ಒನ್ ತೌಸಂಡ್ ಒನ್ ನಾಟ್ ಒನ್ ಬರುತ್ತೆ ಇವೆರಡೂ ಔಟರ್ ಕಾಲಮ್ಗೆ ಹಾಕೋಬೇಕಾಗುತ್ತೆ ಆ್ಯಡ್ ಮಾಡಿದಾಗ ನಿಮಗೆ ಲೆವೆನ್ ತೌಸಂಡ್ ಲೆವೆನ್ ಸೊ ಲೆವೆನ್ ಲ್ಯಾಕ್ ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ಏಯ್ಟ್ ಫಿಫ್ಟಿ ಒನ್ ಅನ್ನೋದು ಸಿಗುತ್ತೆ ಸೊ ಇಷ್ಟು ನಮಗೆ ಬೇಕಾಗಿರುವಂಥ ಆನ್ಸರ್ ಓಕೆ ನಾ ಗ್ರಾಸ್ ನಮ್ಗೆ ಇವಾಗ ಸಿಕ್ಕಿದೆ ಬಟ್ ಅವ್ರು ಇಲ್ಲಿ ಏನು ಹೇಳ್ತಿರೋದು ಅಂದರೆ ಅನದರ್ ಪರ್ಚೇಸ್ ಮಾಡಿದ ಅಸೆಟ್ನ ಅನದರ್ ಅಸೆಟ್ನ ಪರ್ಚೇಸ್ ಮಾಡಿದ್ದಾರೆ ಎಷ್ಟು ರೂಪಾಯಿಗೆ ಅಂದರೆ ಟೂ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಸೊ ಟೂ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಅಥವಾ ನಮ್ಗೆ ಏನು ಅಮೌಂಟ್ ಸಿಕ್ಕಿದೆಯೋ ಅದು ಆ ವೆಲ್ಡಲ್ಲಿ ಯಾವುದು ಲೀಸ್ಟ್ ಇರುತ್ತೋ ಅದನ್ನ ಔಟರ್ ಕಾಲಮ್ಗೆ ಹಾಕೊಳ್ತೀರಾ ಓಕೆನಾ ಇವೆರಡರ ಲೀಸ್ಟ್ ಇರೋದು ಬಂದುಬಿಟ್ಟು ಟೂ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಲೀಸ್ಟ್ ಇದೆ ಅದನ್ನು ಔಟರ್ ಕಾಲಮ್ ಹಾಕೊಳ್ತಾರೆ ಇರೋ ಜೊತೆಗೆ ಅವರು ಡೆಪಾಸಿಟ್ ಮಾಡಿದರೆ ಎಷ್ಟು ಅಂದರೆ ಸೆವೆಂಟಿ ಫೈವ್ ತೌಸಂಡ್ ರುಪೀಸ್ ಡೆಪಾಸಿಟ್ ಮಾಡಿದ್ದಾರೆ ಅಲ್ವಾ ಸೊ ಡೆಪಾಸಿಟ್ ಸೆವೆಂಟಿ ಫೈವ್ ತೌಸಂಡ್ ಇದನ್ನು ಆ್ಯಡ್ ಮಾಡಿ ಔಟರ್ ಕಾಲಮ್ ಹಾಕೊಳ್ದಾಗ ಇಷ್ಟು ಕೂಡ ನೀವು ಆ್ಯಡ್ ಮಾಡಿದಾಗ ನಿಮಗೆ ಸಿಗೋ ಅಮೌಂಟ್ ಎಷ್ಟು ಅಂದರೆ ಟ್ವೆಂಟಿ ಫೈವ್ ಲ್ಯಾಕ್ ತರ್ಟಿ ತ್ರೀ ತೌಸಂಡ್ ಒನ್ ಫಾರ್ಟಿ ನೈನ್ ಅನ್ನೋದು ಹೇಳಿ ನಿಮಗೆ ಸಿಗುತ್ತೆ ಓಕೆನಾ ಇಲ್ಲಿಗೆ ಚಾಪ್ಟರ್ ಟೂ ಅನ್ನೋದು ಕಂಪ್ಲೀಟ್ ಆಗುತ್ತೆ ಚಾಪ್ಟರ್ ತ್ರೀ ಬಂದುಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಥ್ಯಾಂಕ್ ಯು ಗಾಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್